Srasageshu Maranathamaya Dakshan Krishnam Smaramena Sanamani Dapsana Sudashya Samaram Bham Shankaracharya Mathamam Asmadacharya Priyantam Mande Guru Parampara Arindya Shri Mahavishnu Devasthana Idara Varshika Usavada ಈ ಶುಭ ಸಂದರ್ಭದಲ್ಲಿ ದೇವಾಲಯಕ್ಕೆ ಸನ್ನಿಹಿತವಾಗಿ ಒಂದು ಅತ್ಯುತ್ತಮ ಭೋಜನ ಶಾಲೆ ಇವತ್ತು ದೇವರಿಗೆ ಸಮರ್ಪಣೆಗೊಂಡಿದೆ. ಆಗಮಿಕವಾಗಿ ಹೇಗೆ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಧಾರ್ಮಿಕ ಕಾರ್ಯಕ್ರಮಗಳು ಆಲಯದ ಒಳಗೆ ನಡೆಯಬೇಕು, ಅದೇ ರೀತಿ ಅನ್ನದಾನ ಕೂಡ ಬಹಳ ಮುಖ್ಯವಾದಂತಹ ಒಂದು ಪ್ರಕ್ರಿಯೆ ಆಗಿದೆ ನಮ್ಮ ದೇವಾಲಯದಲ್ಲಿ. ಯಾವುದೇ ಧರ್ಮದ ಸಂಸ್ಕೃತಿಯಲ್ಲಿ ಇಲ್ಲದಂತಹ ಒಂದು ವಿಶೇಷ ಪ್ರಕ್ರಿಯೆ ಅದು ಅನ್ನದಾನ. ದೇವಾಲಯಕ್ಕೆ ಬಂದ ಭಕ್ತರ ಇಚ್ಛೆಯನ್ನು ತಣಿಸುವ ದೃಷ್ಟಿಯಿಂದ ಅನ್ನದಾನವನ್ನು ಪ್ರಸಾದದ ರೂಪದಲ್ಲಿ ನೀಡುವಂತಹದ್ದು ನಮ್ಮ ಧರ್ಮದಲ್ಲಿ, ನಮ್ಮ ಎಲ್ಲ ದೇವಾಲಯಗಳಲ್ಲಿ ಅದು ಕಂಡುಬರ್ತಾ ಇದೆ. ಅನ್ನದಾನ ಎಲ್ಲಿ ನಡೆದಿದ್ರೂ ಅಲ್ಲಿ ಖಂಡಿತವಾಗಿಯೂ ಸಾನ್ನಿಧ್ಯ ವೃದ್ಧಿ ಆಗ್ತಿರುವಂತಹ ದೇವಾಲಯವು ಅದು ಪ್ರವರ್ತಮಾನಕ್ಕೆ ಬರುತ್ತದೆ. ಹಲವಾರು ನಿದರ್ಶನಗಳನ್ನು ನಾವು ನಮ್ಮ ಊರಿನಲ್ಲಿ ಮತ್ತು ಪರವೂರಿನಲ್ಲಿ ಈ ನಿಟ್ಟಿನಲ್ಲಿ ನಾವು ಕಂಡುಕೊಳ್ಳಬಹುದು. ಹೇಗೆ ಬರುವ ಭಕ್ತರ ಧಾರ್ಮಿಕವಾದ ಹಸಿವನ್ನು ದೇವಾಲಯದ ಒಳಗೆ ದೇವರ ದರ್ಶನದಿಂದ ಯಾ ತೀರ್ಥ ಪ್ರಸಾದವನ್ನು ಸೇವಿಸಿದ್ರ ಮೂಲಕ ತಣಿಸಿಕೊಳ್ತಾರೋ ಅದೇ ರೀತಿಯಿಂದ ಅವರ ಹೊಟ್ಟೆಯ ಹಸಿವನ್ನು ಪ್ರಸಾದವನ್ನು ಸ್ವೀಕರಿಸುವ ಮೂಲಕ ದೇವಾಲಯದ ಭೋಜನ ಶಾಲೆಯಲ್ಲಿ ಅನ್ನದಾನ ಮಠದಲ್ಲಿ ಅದನ್ನು ತೀರಿಸಿಕೊಳ್ತಾರೆ. ಬರೇ ಅನ್ನದಾನ ಅಥವಾ ಭೋಜನ ಅನ್ನೋ ದೃಷ್ಟಿಯಿಂದ ಅಲ್ಲ, ಅದು ದೇವರ ಪ್ರಸಾದ ಅನ್ನೋ ದೃಷ್ಟಿಯಿಂದ ನಮ್ಮ ದೇವಾಲಯಗಳಲ್ಲಿ ದೇವಾಲಯಕ್ಕೆ ಬಂದಂತಹ ಭಕ್ತರು ಅದನ್ನು ಸ್ವೀಕರಿಸುತ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ಈ ಮಹಾವಿಷ್ಣು ದೇವಾಲಯದಲ್ಲಿ ಒಂದು ಉತ್ತಮವಾದ ಭೋಜನ ಶಾಲೆ, ಅದಕ್ಕೆ ಹೊಂದಿಕೊಂಡ ಒಂದು ಪಾಕಶಾಲೆ ಇವತ್ತು ನಿರ್ಮಾಣಗೊಂಡಿರುವುದು ಖಂಡಿತವಾಗಿಯೂ ಎಲ್ಲ ಊರಿನವರ ಇಚ್ಛಾಶಕ್ತಿಯ ಮತ್ತು ಅವರ ದೇವಾಲಯದ ಮೇಲೆ ಇರುವ ಶ್ರದ್ಧೆಯ ಒಂದು ಸಂಕೇತವಾಗಿದೆ. ದೇವಾಲಯಕ್ಕೆ ಸಂಬಂಧಪಟ್ಟ ಎಲ್ಲ ಕಾರ್ಯಕಾರಿ ಮಂಡಳಿಯವರು ಮತ್ತು ಊರಿನ ಭಕ್ತ ಜನರು ಸೇರಿಕೊಂಡು ಇಂತಹ ಒಂದು ಉತ್ತಮ ಭೋಜನ ಶಾಲೆಯನ್ನು ಬಹುಶಃ ಒಂದು ಅಲ್ಪ ಅವಧಿಯಲ್ಲಿ ನಿರ್ಮಿಸಿದ್ದಾರೆಂದರೆ ಊರು ಎಷ್ಟು ಧಾರ್ಮಿಕ ಶ್ರದ್ಧೆಯನ್ನು ಹೊಂದಿದೆ, ಊರಿನ ಜನರು ಎಷ್ಟು ಧಾರ್ಮಿಕ ಶ್ರದ್ಧೆಯನ್ನು ಹೊಂದಿದ್ದಾರೆ ಅನ್ನೋದಕ್ಕೊಂದು ಉತ್ತಮವಾದ ನಿದರ್ಶನ. ಇದೇ ರೀತಿ ಇಂತಹ ಕಾರ್ಯಗಳು ಉಳಿದ ಕಡೆಗಳಿಗಿದು ಆದರ್ಶಪ್ರಾಯವಾಗಿ ಮುಂದುವರಿಬೇಕು. ದೇವಾಲಯದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ಮುಂದಿನ ದಿವಸಗಳಲ್ಲಿ ಅದು ನಡೀಬೇಕು. ಅದಕ್ಕೆ ಸ್ಥಳದ ಆರಾಧ್ಯ ಮೂರ್ತಿಯ ಆಶೀರ್ವಾದ ಅನುಗ್ರಹ ಖಂಡಿತವಾಗಿಯೂ ಇರುತ್ತದೆ ಅನ್ನುವ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಕ್ಷೇತ್ರದ ತಂತ್ರಿಗಳು ಉಪಸ್ಥಿತರಿದ್ದಾರೆ, ಹಾಗೆಯೇ ದೇವಾಲಯಕ್ಕೆ ಸಂಬಂಧಪಟ್ಟ ಇತರ ಗಣ್ಯಾತಿ ಗಣ್ಯರು ಅತಿಥಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ವೇದಿಕೆಯ ಮುಂಭಾಗದಲ್ಲಿ ದೇವಾಲಯದ ಸದ್ಭಕ್ತ ಬಾಂಧವರು ಕೂಡ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಪ್ರತ್ಯೇಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಎಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದ ಸಾನ್ನಿಧ್ಯ ದೇವತೆ ಆದಂತಹ ಮಹಾವಿಷ್ಣು ಅನುಗ್ರಹ ಆಶೀರ್ವಾದಗಳನ್ನು ಮುಂದಿನ ದಿನಗಳಲ್ಲಿ ನೀಡಲಿ, ಊರು ಸುಭೀಕ್ಷವಾಗಲಿ. ಏನು ನಮ್ಮನ್ನು ಕಾಡುತ್ತಿರುವಂತಹ ಈ ಆರೋಗ್ಯ ಸಮಸ್ಯೆಗಳಿರಬಹುದು ಅಥವಾ ಇನ್ನಿತರ ಸಾಮಾಜಿಕ ಸಮಸ್ಯೆಗಳಿರಬಹುದು, ಮುಂದಿನ ದಿನಗಳಲ್ಲಿ ಶೀಘ್ರವಾಗಿ ಅದು ಇಲ್ಲಿಂದ ಬಿಟ್ಟು ತೊಲಗಲಿ, ಅದಕ್ಕೆ ದೇವರ ಅನುಗ್ರಹ ಇರಲಿ ಅಂತ ಕೂಡ ಸಂದರ್ಭದಲ್ಲಿ ಸಂಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ.
ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿಃ ಶಾಂತಿಃ ಶಾಂತಿಃ.